ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನದ ಅತಿಥೇವತೆ ಹಾಸನಂಬೆಯ ಬಾಗಿಲನ್ನ ಇವತ್ತು ತೆರೆಯಲಾಗಿದೆ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದ ಶಿವಲಿಂಗ ಮಹಾಸ್ವಾಮಿಗಳು ಹಾಗೆ ಆದಿ ಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಬಾಗಿಲನ್ನ ವಿದ್ಯುಕ್ತವಾಗಿ ತೆರೆಯಲಾಯಿತು ಸದ್ಯ ಅಶ್ವಜ ಮಾಸದ ನಂತರ ಬರುವ ಮೊದಲ ಗುರುವಾರದಂದು ಬಾಗಿಲನ್ನ ತೆರೆಯಲಾಗ್ತಾ ಇದೆ ಬಾಗಿಲನ್ನ ತೆರೆಯುವ ಮುನ್ನ ಮೈಸೂರಿನ ಅರಸು ಮನೆತನದ ವಂಶಸ್ಥ ನಂಜರಾಜ ಅರಸ್ ಗರ್ಭಗುಡಿಯ ಭಾಗದಲ್ಲಿ ಬಾಳೆಕಂದನ್ನು ಕಡಿಯುವ ಮೂಲಕ ದೇವಿ ದರ್ಶನಕ್ಕೆ ಅನುಮಾನ ಮಾಡ್ಕೊಟ್ರು ಇನ್ನು ಹಾಸನಾಂಬ ದೇಗುಲ ಇಂದಿನಿಂದ ನವೆಂಬರ್ ಮೂರರವರೆಗೆ ತೆರೆಯಲಿದ್ದು ಜಾತ್ರಾ ಮಹೋತ್ಸವ ಕೂಡ ನಡೆಯಲಿದೆ ನಾಳೆಯಿಂದ ನವೆಂಬರ್ ಎರಡನೇ ತಾರೀಕಿನವರೆಗೆ ಸಾರ್ವಜನಿಕ ಭಕ್ತರ ದರ್ಶನಕ್ಕೆ ಅವಕಾಶ ಇದ್ದು ಆದಿ ಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಥ ಸ್ವಾಮೀಜಿ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮೀಜಿ ಸಚಿವ ಕೆ ಎನ್ ರಾಜಣ್ಣ ಶಾಸಕ ಆ ಸ್ವರೂಪ್ ಪ್ರಕಾಶ್ ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲಾಧಿಕಾರಿ ಸತ್ಯಭಾಮ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ದೇವಿಯ ಪವಾಡಕ್ಕೆ ಸಾಕ್ಷಿಯಾದರು